ಮಣಿಪುರದಲ್ಲಿ ಹಿಂಸಾಚಾರವನ್ನು ನಿಯಂತ್ರಿಸೋಕೆ ಬಿಜೆಪಿ ವಿಫಲವಾಗಿದೆ ಅಂತ ವಿಪಕ್ಷಗಳು ವಿದೇಶದಲ್ಲಿ ಕೂಡ ಆರೋಪಿಸ್ತಾ ಇವೆ. ಇನ್ನ ಇಲ್ಲಿನ ಜನರು ಕೂಡ ಬಿಜೆಪಿ ವಿರುದ್ಧ ಆಕ್ರೋಶದಿಂದ ಬಿಜೆಪಿಯ ಕಚೇರಿ ಎದುರು ಬಂದು ಮಣಿಪುರದ ರಾಜಧಾನಿ ಇಂಫಾಲದ ಬಳಿ ಇರುವಂತಹ ಬಿಜೆಪಿಯ ರಾಜ್ಯ ಕಚೇರಿಗೆ ಬಂದು ಅಲ್ಲಿ ಪ್ರತಿಭಟಿಸಿದ್ದಾರೆ. ಆದರೆ ಇದೆಲ್ಲದರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಈಗ ಬಿಜೆಪಿ ಏಕರೂಪ ನಾಗರಿಕ ಸಂಹಿತೆಯನ್ನ ಅಧಿವೇಶನದಲ್ಲಿ ಈಗಾಗಲೇ ಮಸೂದೆಯಾಗಿ ಮಂಡನೆ ಮಾಡಲಿಕ್ಕೆ ತಯಾರಾಗಿದೆ. ಇದರ ಜೊತೆಗೆ ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಎಲ್ಲವನ್ನ ನೋಡ್ತಾ ಇರೋದ್ರಿಂದ ಬಿಜೆಪಿ ಏನಾದರೂ ಶಕ್ತಿ ಪ್ರಹಾರಕ್ಕೆ ಮುಂದಾಗಿದ್ದೇ ಆದರೆ, ಇದನ್ನ ನೇರವಾಗಿ ಮಟ್ಟ ಹಾಕೋದಕ್ಕೆ ಮುಂದಾಗಿದ್ದೇ ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಇದು ಮೋದಿ ಇಮೇಜ್ಗೆ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡುತ್ತೆ. ಹಾಗಾಗಿ ಬಿಜೆಪಿ ಕೂಡ ಇದನ್ನು ಶಾಂತಿಯುತವಾಗಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಸಹಜವಾಗಿಯೇ ಮಣಿಪುರ ಅಂತ ಹೇಳಿದರೆ ಇದು ಗುಡ್ಡಗಾಡು ಪ್ರದೇಶ ಇರುವಂಥದ್ದು ಜಾಸ್ತಿ. ಇಲ್ಲಿ ಆ ಎರಡೂ ಗುಂಪಿನಿಂದ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಈಗ ಅಂತೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿ ಹೇಳಿರುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಅಲ್ಲಿ ಹೋಗೋದನ್ನು ತಡೆದ್ರು. ಏಕೆಂದರೆ ಏನಾದರೂ ಅಪಾಯ ಆಗಬಹುದು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಹೆಲಿಕಾಪ್ಟರ್ನಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದರು ನಿರಾಶ್ರಿತರ ಆ ಶಿಬಿರಕ್ಕೆಲ್ಲ. ಆದರೆ ನೇರವಾಗಿ ವಾಹನದಲ್ಲಿ ಹೋಗೋದನ್ನು ತಡೆಯಲಾಯಿತು. ಆದರೆ ಇದನ್ನು ಪಕ್ಷಗಳು ಏನಂತ ಬಿಂಬಿಸ್ತಾ ಇದ್ದಾವೆ ಅಂದರೆ, ಬಿ ಜೆ ಪಿ ಅಲ್ಲಿ ರಾಹುಲ್ ಗಾಂಧಿ ಹೋದರೆ ಮೈಲೇಜ್ ತಗೋತಾರೆ ಅನ್ನೋ ಕಾರಣಕ್ಕೆ, ದೊಡ್ಡ ಬೆಂಬಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ತಡೀತು ಅಂತ ಹೇಳಿ ಕಾಂಗ್ರೆಸ್ ಹಾಗೆ ಬೇರೆ ಪಕ್ಷಗಳು ಹೇಳ್ತಾ ಇದ್ರೆ, ಬಿಜೆಪಿ ರಾಹುಲ್ ಗಾಂಧಿಯ ಭದ್ರತೆಗೋಸ್ಕರ ಹೀಗೆ ಮಾಡಬೇಕಾಯ್ತು ಅಂತ ಬಿಜೆಪಿ ತನ್ನ ಸಮರ್ಥಿಸಿಕೊಂಡಿದೆ. ಹಾಗೆ ಅಲ್ಲಿನ ಸ್ಥಳೀಯ ಆಡಳಿತ ಕೂಡ ಅದನ್ನು ಹೇಳ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಈ ರೀತಿಯಲ್ಲಿ ನಾವು ರಾಹುಲ್ ಗಾಂಧಿ ಅವರಿಗೆ ಭದ್ರತೆ ಕೊಡಬೇಕಾಗಿದೆ VIP ಗೆ, ಸೊ ಆ ಕಾರಣಕ್ಕೆ ಅಂತ. ಒಟ್ಟಾರೆ ಇದು ಫೈನಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಇದನ್ನು ಸಶಕ್ತವಾಗಿರುವಂತಹ BJP ಯಾಕೆ ಮಣಿಪುರ ಗಲಭೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ, ಯಾಕೆ ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ತಾ ಇಲ್ಲ? ಅಂದರೆ ಸೇನೆ ಅಲ್ಲಿದೆ, ಪಡೆಗಳಲ್ಲಿದ್ದಾವೆ, ಆದರೆ ಇಷ್ಟು ದಿನ ಬೇಕಾ? 50 ದಿನದ ನಂತರ ಶಾಂತವಾಗಿರುತ್ತೆ, ಮತ್ತೊಮ್ಮೆ ಭುಗಿಲೆದ್ದಿದೆ. ರಾಹುಲ್ ಗಾಂಧಿ ಬರ್ತಾರೆ ಅಂತಂದಾಗ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸದ್ಯ BJP ಮೇಲೆ ಎಲ್ಲರ ಗಮನ ನೆಟ್ಟಿದೆ, ಹೇಗೆ ಇದನ್ನು ಕಂಟ್ರೋಲ್ ಮಾಡ್ತಾರೆ ಅಂತ. जी सिंपल सी बात है, शुरू में हुए वैली और हिल्स के बीच में, फुट हिल्स में ज्यादा कन्फाइन थे, यूजिंग इवन प्रिमिटिव वेपन्स. नाउ आर्म्स सोफिस्टिकेटेड भी आने लगे हैं, यूज करने लगे थे. एक स्टेज, देन अनदर स्टेज, आईडी इवन स्टार्ट्स बीइंग ब्लास्टेड अलोंग द तिदिम रोड जस्ट अ फ्यू डेज बैक. And seeing the situation, ground situation, we have simply stopped the VIP from proceeding further. Rather take action. Rather go to Churachandpur, the destination by helicopter. That's it. Simple as that. If our suggestion, if our security angle taken into consideration, and on the ground report given to the police headquarters, and police headquarters accordingly giving the advice to take to the VIPs to take by to go to Churachandpur by helicopter. If this is not taken, somehow rush or come up to here and we stop here. If this is taken, otherwise it's not our problem.